ಅಮರ ಹೊಸಿ ಕಾಸಾದ್ಮ್ಯಾಕೆ ಇದಕ್ಕೊಂದು ಗಾಜ ಹಾಕಿಸ್ಬೇಕು. ರಾಮೂರೇ ಜಾನೋ ಜಾನೋ ಮರೆ ಇಂತದ್ರಾಗವೆ ಏನೋ ಒಂದು ಖುಷಿ ಅಲ್ವಾ? ಹಾ, ಆದ್ರೆ ಅದಕ್ಕೆ ಅಂತ ಹೀಗೆ ಇಡಬಾರದು. ಇನ್ ಸ್ವಲ್ಪದಿಂದಲೇ ಹೀಗಿರೋ ಮನೆ ಎಲ್ಲ ವಸ್ತುಗಳಿಂದ ತುಂಬಕೋಬೇಕು. ನಮ್ಮರೆ ಒಂದು ನಿಮಿಷ ಇರಿ ಬಂದೆ. ನಮ್ಮರ ನಾನೇನು ತಂದೇನು ಹೇಳಿ. ಟಾನ್ ಟಡಾನ್ ಕಾರಲ್ಲಿ ಬರಬೇಕಾದ್ರೆ ಅಲ್ಲೊಂದು ಮಾವಿನ ಮರ ನೋಡಿದೆ. ಮನೆ ಕ್ಲೀನ್ ಮಾಡಬೇಕು, ನಾನೇ ಹೊಟ್ಟೆ ಸೈತೆ. ತಕ್ಕಳಿ ಅಲ್ವಾ? ನಮ್ಮರೇ ಯಾಕೆ ಏನಾಯ್ತು? ಓ, ನಿಮಗೆ ಮಾವಿನಕಾಯಿ ಅಂದ್ರೆ ಅದು ಗೆಪ್ತಿ ಆಯ್ತದಾ? ರಾಮೋರೆ, ನಾಳೆ ಬೆಳಗ್ಗೆ ಎದ್ದಿದ ತಕ್ಷಣ ಇಬ್ಬರಿಗೂ ನಾರ್ಮಲ್ ಡ್ರೆಸ್ ತಗೊಂಡು ಬರಲ್ವ? ನಾನು ಹಂಗೆ ಅನ್ಕೊಂಡೆ. ಆದರೆ ದುಡ್ಡು ಫೀಲ್ ಆಗಬೇಡಿ ರಾಮೋರೆ. ಬಟ್ಟೆ ತಗೊಳ್ಳೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟಕ್ಕೆ ಮಾತ್ರ ಅಡ ಇಟ್ಟು ಬೇಗ ದುಡ್ಡು ವಾಪಸ್ ಬಿಡಿಸ್ಕೊಳ್ಳೋಣ. ಏನಂತೀರಾ? ಈಗ ಮಾವಿನಕಾಯಿ ತಿನ್ನಿ. ಹೇಳ್ ಮಂಜ, ಏನ್ ಇಷ್ಟ ಬೆಳಗ್ಗೆ ಫೋನ್ ಮಾಡಿದ್ಯಾ?
ರಾಮಣ್ಣ ಎಲ್ಲ ನಿನ್ನ ಗೊತ್ತಾಯ್ತು ನೀವು ಬಿರ್ನೆ ಬನ್ನಿ ರಾಮ ಅವರೆ ಅಜ್ಜಿ ಕೊಟ್ಟಿ ದುಡ್ಡಲ್ಲಿ ಹಾಲು ಬ್ರೆಡ್ ಸಕ್ಕರೆ ತನ್ನ ಮೇಲೆ ಉಳಿದಿದ್ದಿಷ್ಟು ಇದನ್ನ ನಾವು ಕೂಡಿಡೋಣ ತಗೊಳ್ಳಿ ನೀ ವರ್ಧ ಹಾಕಿ ನಾನು ವರ್ಧ ಹಾಕ್ತೀನಿ ನಮರೆ ಇದನ್ನ ಇವತ್ತು ರಾತ್ರಿ ಖರ್ಚಿಗೆ ಮಡಿಕಬಹುದಲ್ವಾ ಇಲ್ಲ ರಾಮ ಅವರೆ ನಾವು ಹಾಗೆ ಯೋಚನೆ ಮಾಡಿದ್ರೆ ಉಳಿಸೋಕೆ ಆಗೋದಿಲ್ಲ ಇವತ್ತು ರಾತ್ರಿಗೆ ನೀನು ದುಡ್ಕೊಂಡು ಬರಬೇಕು ಇವತ್ತು ಹೇಗಿದ್ರೂ ಕೆಲಸ ಸಿಗುತ್ತಲ್ಲ ನಮರೆ ಅದ್ಸರಿ ಇವತ್ತು ಹಾಲ್ ತರೋಕೆ ಹೋಗುವಾಗ ಫೋನ್ ಮಾಡಬೇಕು ಅಂತಿದ್ರಲ್ಲ ಏನಾಯ್ತು ಅದೇ ರಾಮೋರೆ ಈ ಸ್ಕೂಲ್ ಪ್ರಿನ್ಸಿಪಲ್ ಗೆ ಫೋನ್ ಮಾಡಿದ್ದೆ ನನ್ನ ಸರ್ಟಿಫಿಕೇಟ್ಸ್ ಎಕ್ಸ್‌ಪೀರಿಯನ್ಸ್ ಲೆಟರ್ ಎಲ್ಲ ತಂದು ಕೊಟ್ಟು ಕೆಲಸಕ್ಕೆ ಜಾಯಿನ್ ಆಗಬಹುದು ಅಂತ ಹೇಳಿದ್ದಾರೆ ಇವತ್ತು ನಮ್ಮ ಸ್ಕೂಲ್ ಅಲ್ಲಿ ಹೋಗಿ ತಗೊಂಡು ಬರ್ತೀನಿ ಓ ಸೂಪರ್ ನಮರೆ ಆದ್ರೆ ಉಸಾರು ಊರಲ್ಲಿ ಯಾರಾದರೂ ನೋಡಿಬಿಟ್ಟಾರು ನೀವೇನು ಚಿಂತೆ ಮಾಡಬೇಡಿ ಯಾರು ನೋಡಿದ್ರು ಚಿಂತೆ ಇಲ್ಲ ನಾವೇನು ಕದ್ದು ಮುಚ್ಚಿ ಬದುಕ್ತಾ ಇಲ್ಲ ರಾಮೋರೆ ನಾವಿಲ್ಲಿರೋದು ಮಾವಂಗ ಗೊತ್ತಾಗಬಾರದು ಅಷ್ಟೇ ನಾವಿಲ್ಲಿರೋದು ನಾನು ಯಾರಿಗೂ ಹೇಳೋದಿಲ್ಲ ಬರ್ಬೋದಾ ಓ ಬನ್ನಿ ಬನ್ನಿ ನಮಸ್ಕಾರ ಹಾಂ ನಮಸ್ಕಾರ ನಾನು ರಂಗಣ್ಣ ಅಂತ ಪೈಲ್ವಾನ್ ರಂಗಣ್ಣ ನೀವು ಹೊಸದಾಗಿ ಮನೆಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು ತುಂಬ ಸಂತೋಷ ಆಯ್ತು ತಗೊಳ್ಳಿ ಪ್ರಸಾದ ಎಲ್ಲರಿಗೂ ಒಳ್ಳೆಯದಾಗಲಿ ನೀವು ಪೈಲ್ವಾನ್ರಾ ಯಾವ ಗಳ್ಳಿ ನಮ್ಮದು ಧಾರವಾಡದಾಗ ಮುತ್ತಣ್ಣನ ಗಳ್ಳಿ ಬೋ ಫೇಮಸ್ಸು ಮದುವೆಗೆ ಮುಂಚೆ ಭಾರಿ ಪದಕಗಳು ಪಂದ್ಯಗಳು ಎಲ್ಲ ಇದ್ವು ಮದುವೆ ಆದಮೇಲೆ ಎಲ್ಲ ಹೋಯ್ತು ಅಂದಾಗೆ ನೀವು ಪೈಲ್ವಾನ್ರಾ ಹಾಂ ನಮ್ಮದು ಉಸ್ತಾದ್ ಈರಣ್ಣಗಳ್ಳಿ ಬಾಡಿ ನೋಡಿದ್ರೆ ಪಳಗ್ದಂಗಿದೆ ಏನು ಮದುವೆ ಆದಮೇಲೆ ನೀವು ಬಿಟ್ಬಿಟ್ರಾ ಎಲ್ಲರದು ಇದೆ ಕತೆ ಅಯ್ಯೋ ಇಲ್ಲ ಇಲ್ಲ ನಮ್ಮವ್ರು ಕುಸ್ತಿ ಬಿಟ್ಟಿಲ್ಲ ಯಾವತ್ತೂ ಬಿಡೋದು ಇಲ್ಲ ಈಗ ಸ್ವಲ್ಪ ದಿನದ ಮಟ್ಟಕ್ಕೆ ಹೋಗೋಕ್ಕಾಗಿಲ್ಲ ಅದೇ ಖಂಡಿತ ಮತ್ತೆ ಶುರು ಮಾಡ್ತಾರೆ ಚಲೋ ಆಯ್ತು ಹಾಗಾದ್ರೆ ನಮ್ಮೂರಲ್ಲಿ ಕುಸ್ತಿ ಪಂದ್ಯ ಆದಾಗ ಹೇಳ್ತೀನಿ ಪಂದ್ಯ ಕಟ್ತೀರಾ ಓ ಹೇಳಿ ಕಟ್ಟಮ್ಮ ಸರಿ ನನ್ನ ಕೆಲಸಕ್ಕೆ ತಡ ಆಯ್ತು ನಾನು ಬರ್ತೀನಿ ಹಾಂ ಆಗಲಿ ಮೊಬೈಲ್ ಕೊಡು ಮಂಜ ಇದು ಮೊದಲೇ ಯಾರು ಅಪ್ಲೋಡ್ ಮಾಡಿದ್ದು ಅಂತ ನೋಡೋಣ ತಕಳಿ ಮೇಡಂ ಅದನ್ನ ನೋಡಕ್ಕೆ ನಿಮ್ಮನ್ನ ಕರೆಸಿದ್ದು ರಾಮಣ್ಣ ಸಿಕ್ತಾ ಕಂಡ್ರಲ್ಲ ನನ್ನ ಫೋನ್ ಬಳಸಿದಾಗೆಲ್ಲ ಬೈತಿದ್ದ ಈಗ ನೋಡಿ ನನ್ನ ಫೋನ್ ಇಂದನೇ ರಾಮಣ್ಣ ಸಿಕ್ಕಿದ್ದು ಇದು ಪೋಸ್ಟ್ ಮಾಡಿರೋದು ಒಂದು ಚಿಕ್ಕ ಹುಡುಗ ಅವನ ಅಕೌಂಟ್ ಇಂದನೇ ಪೋಸ್ಟ್ ಮಾಡಿದ್ದಾನೆ ಚಿಕ್ಕ ಹುಡುಗನ ಎಲ್ಲಿ ತೋರಿಸಿ ಮೇಡಂ ಯಾಕ್ಲ ನಮ್ಗೇನಾರ ಗೊತ್ತಿತ್ತದ ಅಂತ ಮೇಡಮ್ ಅವನ ಹೆಸರು ಏನದೆ ಅವನ ಹೆಸರು ಮಂಜಾನೆ ಮಂಜುನಾಥ ಅಂತ ಇರಿ ಫೋನ್ ನಂಬರ್ ಏನಾದ್ರೂ ಹಾಕಿದನ ನೋಡೋಣ ಹೇ ಫೋನ್ ನಂಬರ್ ಸಿಕ್ತು ನಮಸ್ಕಾರ ಅಮ್ಮ ಗುಡ್ ಮಾರ್ನಿಂಗ್ ಮಾವ ಕಾಫಿ ಕುಡಿತೀರಾ ಒಂದು ಐದು ನಿಮಿಷ ಮನೆ ಕ್ಲೀನ್ ಮಾಡಿ ಕಾಫಿ ಮಾಡ್ಕೊಂಡು ತರ್ತೀನಿ ಅಕ್ಕ ನೀವು ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಿ ಕುಡಿ ಇಲ್ಲಿ ಚಂದ್ರಿ ನಿನಗೆ ಒಂದು ಕೆಲಸ ಕೊಟ್ಟಿದ್ದೀನಿ ತಾನೆ ಹೋಗಿ ಅದನ್ನು ಮಾಡು ಹೋಗೆ ನಂದಿತಾ ನೀನು ಯಾಕಮ್ಮ ಇದನ್ನೆಲ್ಲ ಮಾಡಬೇಕು ಕೆಲಸದವ್ರು ಮಾಡ್ತಾರೆ ಸಾರ್ಧಕ ಸಾರ್ಧಕ ಹಾಂ ಸಾಹೇಬ್ರೆ
ನಂದಿತಾ ಹತ್ರ ಮನೆ ಕೆಲಸ ಎಲ್ಲ ಮಾಡಿಸ್ಬೇಡಿ, ಕೆಲಸ ಬಂದ ಮೇಲೆ ಮಾಡಲಿ. ನಂದಿತಾ, ಇಂಥ ಸಮಯದಲ್ಲಿ ನೀನು ರೆಸ್ಟ್ ತಗೋಬೇಕು ಕಣಮ್ಮ. ಅಲ್ಲ ಮಾವ, ಹೇಳೋದನ್ನು ಕೇಳು, ನಿನ್ನ ಆರೋಗ್ಯ ಮುಖ್ಯ. ನಮಸ್ಕಾರ ಸಾಹೇಬ್ರಿಗೆ. ಹಲೋ ಇನ್ಸ್ಪೆಕ್ಟರ್, ಬನ್ನಿ ಬನ್ನಿ. ಮಾವ, ಇನ್ಸ್ಪೆಕ್ಟರ್ ಯಾಕೆ ಬಂದಿದ್ದಾರೆ? ನಮ್ಮ ರಾಮನ್ ಹುಡುಕೋದಕ್ಕೆ. ರಾಮಣ್ಣ, ನಾನು ತೋರಿಸಿದ ಮನನ ಇದು? ಏನು ಹಿಂಗೆ ಮಾಡಿಬಿಟ್ಟಿದ್ದೀರಾ? ಯಪ್ಪ, ಸಕ್ಕದಾಗೈತೆ ರಾಮಣ್ಣ. ಏ ಮರ, ನಂದೇನು ಇಲ್ಲಕ್ಕಲ್ಲ, ನಾವು ಹಸಿ ಸಹಾಯ ಮಾಡಿದೆ ಅಷ್ಟೇ, ಎಲ್ಲ ನಮ್ಮವರೇ ಮಾಡಿದ್ದು. ಹ್ಞೂ, ಮತ್ತೆ ಗಂಡು ಮಕ್ಕಳಿಗಿದೆಲ್ಲ ಎಲ್ಲಿ ಬತ್ತೈತೆ ರಾಮಣ್ಣ? ಜಾನಕಿಯವರೇ, ನಿಮ್ಮ ಕೈಲಿ ಜಾದೂನೇ ಐತೆ. ರಮಣ ರೆಡಿ ಅಲ್ಲ, ಹೋಗಮ್ಮ. ಹಾ, ನಾನು ರೆಡಿ. ಬಾ ರಮಣ, ಹೊರಡಮ್ಮ. ಒಬ್ರು ತವ ಕೆಲಸ ಕೇಳಿ ಮುಡ್ಗಿದ್ದೀನಿ, ಒಳ್ಳೆ ಮನುಷ್ಯನೇ, ಆದರೆ ಟೈಮಿಗೆ ಕರೆಕ್ಟಾಗಿ ಇರಬೇಕು ಅಷ್ಟೇ. ಸರಿ ಬಾ ನಡಿ. ನಮ್ಮರೆ, ನೀವು ಸ್ಕೂಲ್ ತಕ್ಕ ಹೋಗ್ಬೇಕು ಅಂದ್ರಲ್ಲ, ಬನ್ನಿ ಒಟ್ಟಿಗೆ ಹೋಗಮ್ಮ. ಇಲ್ಲ ಪರವಾಗಿಲ್ಲ, ನೀವು ಹೊರಡಿ, ನಾನು ಹೋಗ್ತೀನಿ. ಅಯ್ಯೋ ಬನ್ನಿ, ರಾಮಣ್ಣನ ಡ್ರಾಪ್ ಮಾಡಿ, ಹಂಗೆ ನಿಮ್ಮನ್ನು ಡ್ರಾಪ್ ಮಾಡ್ತೀನಿ. ಇಲ್ಲ, ನನ್ನ ಬಸ್ ಸ್ಟಾಪ್ವರೆಗೂ ಬಿಟ್ಟರೆ ಸಾಕು, ಅಲ್ಲಿಂದ ನಾ ಹೋಗ್ತೀನಿ. ಹಾಂ ಸರಿ, ಬನ್ನಿ ಹೊರಡೋಣ. ಹಾಂ ಸರಿ ಸರಿ, ನಮ್ಮರೆ ನಡ್ರಿ, ಹೊರಡಮ್ಮ. ಗೊತ್ತಾಯ್ತು ನಡ್ರಿ. ಹೇಳಿ ಸರ್, ಯಾಕೆ ಬರ್ದು ಕೇಳಿದ್ದ? ಅದು ಒಂದು ವಿಷಯದಲ್ಲಿ ನಿಮ್ಮ ಸಹಾಯ ಬೇಕಾಗಿತ್ತು. ಹೇಳಿ ಸರ್, ಸಹಾಯ ಅಂತ ಯಾಕೆ ಹೇಳ್ತೀರಾ? ಆರ್ಡರ್ ಮಾಡಿ. ಆದರೆ ಇದು ಅಫಿಷಿಯಲ್ ಮ್ಯಾಟ್ರ್ ಅಲ್ಲ, ಪರ್ಸ್ನಲ್. ಮಾವ ಏನಮ್ಮ? ಈ ವಿಷಯನ ನಾವೇ ಬಗೆಹರಿಸ್ಕೊಳ್ಬಹುದಲ್ವಾ ಮಾವ? ಪೊಲೀಸ್ ಯಾಕೆ? ಅದಕ್ಕೆ ಇದನ್ನು ಅಫಿಷಿಯಲ್ ಆಗಿ ಟ್ರೀಟ್ ಮಾಡ್ತಾ ಇಲ್ಲ. ನನಗೆ ಏನಾದರೂ ಸಮಸ್ಯೆನಾ ಸರ್ ಹೇಳಿ, ನನ್ನಿಂದ ಆದಷ್ಟು ಸಹಾಯ ಮಾಡ್ತೇನೆ. ನಾನು ಇಲ್ಲಿವರೆಗೂ ನಿಮ್ಮನ್ನು ನನ್ನ ಯಾವುದೇ ಪರ್ಸ್ನಲ್ ಕೆಲಸಕ್ಕೆ ಬಳಸ್ಕೊಂಡಿಲ್ಲ. ನನಗೇನೇ ಸಮಸ್ಯೆ ಇದ್ದರೂ ನನ್ನ ಮಗ ರಾಮ ಅದನ್ನು ನೋಡ್ಕೊತಿದ್ದ. ನಾನು ಎಲ್ಲಿಗಾದರೂ ಹೋಗಬೇಕು ಅಂದರೂ ಅವನು ಮೊದಲೇ ಹೋಗಿ ಆ ದಾರಿನ ನೋಡ್ಕೊಂಡು ಬರ್ತಿದ್ದ. ಆದರೀಗ ನನ್ನ ಮಗ ನನ್ನ ಸೊಸೆ ಮನೆ ಬಿಟ್ಟು ಹೋಗಿದ್ದಾರೆ, ನನಗೆ ಕಣ್ಣೇ ಕಾಣ್ದಂಗಾಗಿದೆ. ಅದಕ್ಕೆ ಹೇಗಾದರೂ ಮಾಡಿ ನೀವು ಅವ್ರನ್ನ ನನಗೆ ಹುಡುಕೊಡ್ತೀರಾ? ರಮಣ, ಅಣ್ಣ ಇಲ್ಲಿಗೆ ಬರ್ತೀನಿ ಅಂದ್ರು, ಒಂದೆರಡು ನಿಮಿಷ ವೇಟ್ ಮಾಡೋಣ, ಆಮೇಲೆ ಫೋನ್ ಮಾಡಮ್ಮ. ಸರಿ ರಾಮವ್ರೆ, ನಾನು ಇಲ್ಲಿಂದ ಬಸ್ಸಲ್ಲಿ ಹೋಗ್ತೀನಿ. ಜಾನಕಿ ಅವರೇ, ಯಾಕೆ ಬಸ್ಸಲ್ಲಿ? ಕಾರ್ ಇದೆಯಲ್ಲ, ಇನ್ನೇನು ಅಣ್ಣ ಬಂದ್ಬಿಡ್ತಾರೆ, ಅವ್ರ ಜೊತೆ ರಾಮಣ್ಣನ ಕಳಿಸ್ಬಿಟ್ಟು ನಿಮ್ಮನ್ನು ನಾನೇ ಡ್ರಾಪ್ ಮಾಡ್ತೀನಿ. ಇಲ್ಲ, ಸುಮ್ಮನೆ ನಿಮ್ಗೆ ಯಾಕೆ ತೊಂದರೆ? ರಾಮವ್ರೆ, ನಾನು ಬರ್ತೀನಿ, ನೀವು ಹುಷಾರು. ನಮ್ಮರೆ, ನೀವು ಹುಷಾರು. ಇದು ಬಸ್ ಚಾರ್ಜ್ ಕಾಸು ಆಯ್ತಾ? ನಾನು ಕೊಡ್ಲ? ಬೇಡ, ಬಸ್ ಚಾರ್ಜ್ಗೆ ನಾನು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ರಾಮವ್ರೆ.
ಬರ್ತೀನಿ ರಾಮ್ ಅವರೇ. ಇನ್ನೂ ನನ್ನ ಮ್ಯಾಕ್ ನಂಬಿಕೆ ಬಂದಿಲ್ವೇನೆ ನಿನಗೆ? ಮಾಡ್ತೀನಿ, ನಿನಗೆ ನನ್ನ ಮ್ಯಾಕ್ ಪೂರ್ತಿ ನಂಬಿಕೆ ಬರೋ ಹಂಗೆ ಮಾಡಿ ಆ ಮ್ಯಾಕೆ ನಿನಗೆ ಸರಿಯಾಗಿ ಮಾಡ್ತೀನಿ. ಮರ ಒಂದು ನಿಮಿಷ ಬಂದೆ. ನಮ್ಮರೇ ಮತ್ತೆ ಈ ಸ್ಕೂಲ್ದು ಫೋನ್ ನಂಬರ್ ಹೇಳಿ. ಯಾಕೆ ರಾಮೋರೇ, ನಾನು ಬಂದ್ಬಿಡ್ತೀನಲ್ಲ. ಅಲ್ಲ, ಸೇಫ್ಟಿ ಇರಲಿ ಹೇಳಿ. ಟೂ ತ್ರೀ ಡಬಲ್ ಟೂ ಟೂ ತ್ರೀ ಫೈವ್ ಫೋರ್. ಇನ್ನೊಂದು ಕಿತ ಹೇಳಿ. ಟೂ ತ್ರೀ ಡಬಲ್ ಟೂ ಟೂ ತ್ರೀ ಫೈವ್ ಫೋರ್. ಸರಿ, ನೀವು ಔಟ್ ಬನ್ನಿ ಸರ್. ನಮ್ಮರೇ ಹುಷಾರು. ಸರಿ ರಾಮೋರೇ. ಹಲೋ ಕೇಶವಣ್ಣ. ಸರಿ ಅಣ್ಣ, ಆಯ್ತಣ್ಣ, ಅಲ್ಲಿಗೆ ಬರ್ತೀವಿ. ರಮಣ, ಕೇಶವಣ್ಣ ಗೋಡನ್ ತವ ಇದಾರಂತೆ, ಬನ್ನಿ ಅಲ್ಲಿಗೆ ಹೋಗೋಣ. ಹ್ಞೂ ಸರಿ. ಸರಿ ಸರ್, ಹೇಳಿದ್ರಲ್ಲ ಇನ್ನು ನನ್ನ ಕೆಲಸ ನಾನು ಶುರು ಮಾಡ್ಕೊಳ್ತೇನೆ. ಖಂಡಿತ ಶುರು ಮಾಡಿ. ಮಾವ, ನಾನೀಗಾಗಲೇ ನಮ್ಮ ಕಡೆಯವ್ರಿಗೆಲ್ಲ ಹೇಳಿ ಬಾವನ್ನ ಹುಡುಕ್ಸ್ತಿದ್ದೀನಿ. ಬಾವ ಇನ್ನೇನು ಸಿಕ್ಬಿಡ್ತಾರೆ, ಪೊಲೀಸ್ ಅವ್ರ ಸಹಾಯ ಬೇಕಾಗಿಲ್ಲ ಅನ್ಸುತ್ತೆ. ನನ್ನ ರಾಮನ್ನ ನಾನು ಬೇಗ ನೋಡಬೇಕು ಕಣಮ್ಮ. ಎಷ್ಟಾಗತ್ತೋ ಅಷ್ಟು ಹುಡುಕೋಣ. ರಾಮಣ್ಣನ ಫ್ರೆಂಡ್ಸು ಗೊತ್ತಿರೋರು, ಇವ್ರ ಮನೆಯಲ್ಲೆಲ್ಲ ಹುಡುಕಿದ್ರ? ಹಾಂ, ನಾವು ಹೋಗಿ ನೋಡಿದ್ವಿ, ಅವರು ಅಲ್ಲೆಲ್ಲೂ ಇಲ್ಲ. ಇನ್ಸ್ಪೆಕ್ಟ್ರೆ, ನನ್ನ ಮಗ ಸ್ವಾಭಿಮಾನಿ ಗೊತ್ತಿರೋರ ಹತ್ರ ಅಂತೂ ಖಂಡಿತ ಹೋಗಲ್ಲ ಅವನು. ಆದರೆ ನನ್ನ ಬಿಟ್ಟು ತುಂಬ ದೂರ ಹೋಗಿರಲ್ಲ. ಸರಿ ಸರ್, ನಾನು ವಿಚಾರಿಸ್ತೇನೆ. ಮತ್ತೆ ಮುಖ್ಯವಾಗಿ ಈ ವಿಷಯ ಯಾರಿಗೂ ಗೊತ್ತಾಗಬಾರ್ದು, ಗೊತ್ತಾದರೆ ನ್ಯೂಸ್ನಲ್ಲೆಲ್ಲ ಬಂದು ಮುತ್ಕೊಂಡ್ಬಿಡ್ತಾರೆ. ಇಲ್ಲ ಸರ್, ನಾನು ನೋಡ್ಕೊಳ್ತೀನಿ. ಹಲೋ ರಾಮೇಗೌಡ್ರೆ, ಹೇಳಿ. ನಾನು ದೊಡ್ಡ ಮನೆಗೆ ಸಾಹೇಬ್ ನೋಡಕ್ಕೆ ಬಂದಿದ್ದೀನಿ, ನೀವು? ಸರ್ ಇಲ್ಲ, ನೀವು ಹೇಳಿದ ಕೆಲಸದ ಮೇಲೆ ಬಂದಿದ್ದೆ ಸರ್. ಆ ಕೆಲಸ ಮುಗೀತು ಸರ್. ಸರ್ ಹಾಗೆ ದೊಡ್ಡ ಮನೆಯಲ್ಲಿ ರಾಮಣ್ಣನ ನಮ್ಮ ಕಡೆಯಿಂದ ಕ್ಷಮೆ ಕೇಳ್ಬಿಡಿ ಸರ್. ರಾಮಣ್ಣಂಗೆ ಕ್ಷಮೆನ? ಯಾಕೆ? ಏನಿಲ್ಲ ಸರ್, ಮೊನ್ನೆ ರಾಮಣ್ಣ ಮತ್ತೆ ಅತ್ತಿಗೆ ಇಬ್ರು ಬಸ್ ಸ್ಟಾಪ್ನಲ್ಲಿ ಇದ್ರು, ಅವರು ಅಂತ ಗೊತ್ತಿಲ್ಲದೆ ನಮ್ಮ ಪಿ ಸಿ ಹೊಡೆಯಕ್ಕೆ ಹೋಗ್ಬಿಟ್ಟಿದ್ರು. ಸ್ವಲ್ಪ ಗಲಾಟೆ ಆಯ್ತು ಅಷ್ಟೇ ಸರ್.